ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಸಮಸ್ಯೆಯನ್ನು ತಂದೊಡ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗ ಶಿವಮೊಗ್ಗ ಆಯ್ತು, ಬಾಗಲಕೋಟೆಗೂ ಕೂಡ ಹಬ್ಬಿದೆ ಈ ಮೀಸಲಾತಿಯ ಕಿಚ್ಚು. ಪರಿಣಾಮ ಈ ಮಚ್ಚಕಂಡಿ ತಾಂಡ ಇಂಥ ಕಡೆಗಳಲ್ಲಿ ಜನ ಏನ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಒಂದು ಬಿಜೆಪಿಯ ಬಾವುಟಗಳಿತ್ತು ಅದೆಲ್ಲವನ್ನ ಕಿತ್ತು ಬಿಸಾಕ್ತಾ ಇದ್ದಾರೆ ನೋಡಿ. ವಿದ್ಯುತ್ ಕಂಬ ಇದ್ರೆ ಅದನ್ನು ಬಿಡ್ತಾ ಇಲ್ಲ. ಎಲ್ಲೆಲ್ಲಿ ಬಿಜೆಪಿಯ ಬಾವುಟಗಳಿತ್ತು, ತಾವರೆ ಹೂವಿನ ಬಾವುಟ, ಎಲ್ಲವನ್ನ ಕಿತ್ ಕಿತ್ ಬಿಸಾಕ್ತಾ ಇದ್ದಾರೆ. ಸೋ ಈಗ ಶಿವಮೊಗ್ಗ ಆಯ್ತು, ಈಗ ಬಾಗಲಕೋಟೆ ಆಗಿದೆ. ಹೀಗೆ ನಿಧಾನವಾಗಿ ರಾಜ್ಯದ ತುಂಬಾ ಈ ಹೋರಾಟದ ಕಿಚ್ಚು ಹಬ್ಬುತ್ತಾ, ಎಲ್ಲೆಲ್ಲಿ ಆ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಕಡೆಗಳಲ್ಲಿ ಯಾವ ಮನೆನೂ ಬಿಡ್ತಾ ಇಲ್ಲ, ಯಾವ ಕಂಬಗಳನ್ನು ಬಿಡ್ತಾ ಇಲ್ಲ, ಎಲ್ಲೆಲ್ಲಿ ಬಿಜೆಪಿ ಬಾವುಟ ಹಾರ್ತಾ ಇತ್ತು ಎಲ್ಲವನ್ನ ಕಿತ್ತು ಕಿತ್ ಕಿತ್ತು ಬಿಸಾಕ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಹಳ್ಳೂರ್ ನೀಡ್ತಾರೆ. ರವಿ, ನಿನ್ನೆ ಶಿವಮೊಗ್ಗ ನೋಡಿದ್ವಿ, ಈಗ ಬಾಗಲಕೋಟೆ ಸರದೇನಾ? ದಿವ್ಯಾ, ಏನಂತಂದ್ರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಶಿಫಾರಸು ಮಾಡಿದ ಬೆನ್ನಲ್ಲೇ ಈಗಾಗಲೇ ರಾಜ್ಯಾದ್ಯಂತ ಕೆಲವೊಂದಿಷ್ಟು ಕಮ್ಯುನಿಟಿಗಳು ಅಂದ್ರೆ ಸಮುದಾಯಗಳು ಈಗಾಗಲೇ ತಮ್ಮ ಆಕ್ರೋಶವನ್ನು ಹೊರ ಹಾಕಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಂಜಾರ ಮತ್ತು ಭೋವಿ ಸಮಾಜದ ಆಕ್ರೋಶ ನಿಜಕ್ಕೂ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಬಾಗಲಕೋಟೆಯ ಮುಚ್ಕಂಡಿ ತಾಂಡ ಅಂತ ಬರುತ್ತೆ. ಆ ಮುಚ್ಕಂಡಿ ತಾಂಡದಲ್ಲಿ ಇಂದು ಏನು ರಾಜ್ಯ ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಎಲ್ಲೆಲ್ಲಿ ಬಿಜೆಪಿಯ ಬಾವುಟಗಳು ಕಾಣಿಸ್ತಾವೋ ಅವನ್ನೆಲ್ಲವನ್ನೂ ತೆರವುಗೊಳಿಸಿದ್ದಾರೆ ಅಲ್ಲಿನ ಸಮಾಜದ ಜನರು. ಅಷ್ಟೇ ಅಲ್ಲದೆ ಅಲ್ಲಿಯ ಜನಪ್ರತಿನಿಧಿಗಳು ಅಂದ್ರೆ ಆ ಸಮಾಜದಿಂದ ಬಂಜಾರ ಸಮಾಜದಿಂದ ಆದಂತಹ ಜನಪ್ರತಿನಿಧಿಗಳು ಪಿ ರಾಜು ಅವರಾಗಿರ್ಬೋದು, ಸಚಿವ ಚೌಹಾಣ್ ಅವರಾಗಿರ್ಬೋದು, ಸಂಸದ ಜಾಧವ್ ಅವರಾಗಿರ್ಬೋದು, ಅವರೆಲ್ಲರ ಭಾವಚಿತ್ರಗಳಿಗೆ ಶ್ರದ್ಧಾಂಜಲಿ ಹಾಡನ್ನ ಹಾಕುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಈ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಹಿಂಪಡೆಯದೇ ಇದ್ರೆ ಬಹುದೊಡ್ಡ ನಷ್ಟವನ್ನ ಬಿಜೆಪಿ ಅನುಭವಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಜನ ಕೊಡ್ತಾ ಇರತಕ್ಕಂಥದ್ದು. ದಿವ್ಯಾ, ಎಸ್, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗೆ. ಆ ದೃಶ್ಯಾವಳಿಲಿ ಒಂದ್ ಕಡೆ ಗಮನಿಸ್ತಾ ಇದ್ದೀರಾ, ಬಾಗಲಕೋಟೆಯಲ್ಲಿ ಇದೀಗ ಒಳ ಮೀಸಲಾತಿಯ ಕಿಚ್ಚು ಯಾವ ರೀತಿಯಾಗಿ ಹಬ್ಬಿದೆ ಅಂತ, ಜನ ಎಲ್ಲೆಲ್ಲಿ ಬಿಜೆಪಿಯ ಬಾವುಟಗಳನ್ನು ಕಾಣಿಸ್ತಾ ಇದೆಯೋ ಎಲ್ಲವನ್ನ ಕಿತ್ ಕಿತ್ ಹಾಕ್ತಾ ಇದಾರೆ. ಮತ್ತೊಂದು ಕಡೆ ಜಾಧವ್ ಅವರು ಸೇರಿದಂತೆ ಹೀಗೆ ಇನ್ನು ಹಲವು ಪ್ರಭು ಚೌಹಾಣ್ ಅವರು ಆಯಾ ಸಮುದಾಯದ ಲೀಡರ್ಸ್ಗಳು ಅಂತ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ, ನೀವುಗಳು ಏನ್ ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದೆ ಅಂತ ಸಿಡಿದೆದ್ದು ಅವರಿಗೆ ಮತ್ತೆ ಹುಟ್ಟಿ ಬನ್ನಿ ಶ್ರದ್ಧಾಂಜಲಿ ಈ ರೀತಿಯ ವಿಚಾರದಲ್ಲೂ ಕೂಡ ಮುಂದಾಗ್ತಾ ಇದ್ದಾರೆ ಅಲ್ಲಿನ ಸಮುದಾಯದ ಜನ.